ಈ ಕೊರೋನಾ ಎರಡನೇ ಅಲೆ ಕನ್ನಡ ಚಿತ್ರರಂಗದಲ್ಲಿ ಸಾವಿನ ಮನೆ ಮಾಡಿದೆ ಎಂದರೆ ತಪ್ಪಾಗಲಾರದು ಈಗಾಗಲೇ ಕೊರೋನಾ ಮಹಾಮಾರಿಗೆ ಅದರಲ್ಲೂ ಎರಡನೇ ಅಲೆಗೆ ಸಿಲುಕಿ ಬಲಿಯಾಗಿದ್ದಾರೆ ಇದೀಗ ಮತ್ತೊಬ್ಬ ಹಿರಿಯ ನಟ ಈ ಸಾಲಿಗೆ ಸೇರಿದ್ದು ಕನ್ನಡ ಚಿತ್ರರಂಗ ಇವರನ್ನ ಕಳೆದುಕೊಂಡು ಮತ್ತಷ್ಟು ಬಡವಾಗಿದೆ ಕನ್ನಡ ಚಿತ್ರರಂಗಕ್ಕೆ ಇವರು ಕೊಟ್ಟ ಕೊಡುಗೆ ಕೇಳಿದರೆ ನಿಜಕ್ಕೂ ಕಣ್ಣಲ್ಲಿ ನೀರು ಬರುತ್ತೆ ಹಾಗಾದ್ರೆ ಯಾರಿದು ಹಿರಿಯ ನಟ ಏನಾಗಿತ್ತು ಇವರಿಗೆ ಇದನ್ನೆಲ್ಲ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಈ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಹೌದು ಈ ನಟ ಬರೀ ನಟನಾಗಿ ಗುರುತಿಸಿಕೊಳ್ಳದೆ ನಿರ್ದೇಶಕರು ಕೂಡ ಆಗಿದ್ರು ಕನ್ನಡ ಚಿತ್ರರಂಗದ ಹಿರಿಯ ನಟರ ಚಿತ್ರವನ್ನ ನಿರ್ದೇಶಿಸಿ ಸೈ ಎನಿಸಿಕೊಂಡಿದ್ರು ಇವರು ಬೇರೆ ಯಾರೂ ಅಲ್ಲ ವಯೋಸಹಜದಿಂದ ಬಳಲುತ್ತಿದ್ದ ತಿಪಟೂರು ರಘುರವರು ಇವರು ನಿನ್ನೆ ಬೆಳಿಗ್ಗೆ ನಿಧನರಾಗಿದ್ದಾರೆ ಇವರಿಗೆ ಎಂಬತ್ಮೂರು ವರ್ಷ ವಯಸ್ಸಾಗಿತ್ತು ಮೂರು ವರ್ಷಗಳ ಹಿಂದೆ ಪಾರ್ಶ್ವವಾಯುವಿಗೆ ಒಳಗಾಗಿದ್ರು ಇದಾದ ನಂತರ ಇವರಿಗೆ ಶ್ವಾಸಕೋಶದಲ್ಲಿ ಸೋಂಕು ಕಾಣಿಸಿಕೊಂಡಿತ್ತು ಹೀಗಾಗಿ ಕೆಲವು ತಿಂಗಳಿನಿಂದ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ರು ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ ಇನ್ನು ಕನ್ನಡದಲ್ಲಿ ಬೆಟ್ಟದ ಹುಲಿ ನಾಗಕಾಳ ಭೈರವ ಹೀಗೆ ಹಲವು ಚಿತ್ರಗಳನ್ನ ರಘುರವರು ನಿರ್ದೇಶನ ಮಾಡಿದ್ರು ನಾಲ್ಕರಲ್ಲಿ ತೆರೆಕಂಡ ವಿಷ್ಣುವರ್ಧನ್ ಹಾಗೂ ನಾಗ್ ಅಭಿನಯದ ಬೆಂಕಿ ಬಿರುಗಾಳಿ ಚಿತ್ರವನ್ನ ಕೂಡ ಇವರು ನಿರ್ದೇಶನ ಮಾಡಿದ್ರು ಕೊರೋನಾ ಕಾರಣ ಅಂತ್ಯ ಸಂಸ್ಕಾರವನ್ನ ಅವರ ಕುಟುಂಬದವರೇ ಮಾಡುತ್ತಿದ್ದಾರೆ ಇವರ ಆತ್ಮಕ್ಕೆ ಶಾಂತಿ ಸಿಗಲಿ